ನಿಮ್ಗೆ ಏನನ್ನಿಸ್ತು ನೀವು ಹೇಳ್ಬೇಕು ಅಮ್ಮ. ನನಗೆ ಒಂದು ಟೆನ್ಷನ್ ಇತ್ತು, ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಬಗ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ, ಅದು ಹೆಂಗಾಗತ್ತೆ ಅಂತ. ಅದು ತುಂಬ ಚೆನ್ನಾಗಾಗಿದೆ, ಆ ಖುಷಿಯಲ್ಲಿ ಇದ್ದೀನಿ ಸರ್. ನೀವು ಕೇಳಬೇಕು, ನಿಮ್ಗೆ ಏನಿಸ್ತು ನೀವು ಹೇಳಬೇಕು. ಕೇಳಿಸ್ತಿಲ್ಲ ಚೆನ್ನಾಗಿತ್ತಾ? ನನಗೆ ಕಡೆಯಿಂದ ನಿಮ್ಗೆಲ್ಲ ಒಂದೇ ರಿಕ್ವೆಸ್ಟು, ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡಲ್, ಅದರ ಒಂದಷ್ಟು ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ. ಇದರಿಂದ ಒಂದು ಕನ್ನಡ ಸಿನಿಮಾನು ಚೆನ್ನಾಗಾಗತ್ತೆ, ನೀವುಗಳು ಕೊಡೋವಂಥ ಒಂದಲ್ಲ. ಇವತ್ತೆಲ್ಲ ಹುಷಾರಾಗ್ಬಿಟ್ರು ಬಿಡಿ, ಇವತ್ತು ಯಾರೂ ಮಾರಲ್ಲ, ಇವತ್ತು ತಿಂಗಳು ಮಾರಲ್ಲ. ಇವತ್ತು ಅದಕ್ಕೆ ಬರೀ ಆ 20 ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ 6,000-8,000 ಮಾಡ್ತಾರೆ, ಕದ್ದು ಮಾಡ್ತಾರೆ. ಅದೊಂದು ಮಾಫಿಯಾ ಇದೆ. ಈಗ ಯಾರೋ ಕೇಳಿದ್ರು ಸರ್ ನಿಮಗೆ ಥ್ರೆಟ್ ಮಾಡ್ತಾರೆ, ಪ್ರಾಬ್ಲಮ್ ಮಾಡ್ತಾರೆ. ನಾನೇನು ಇರೋದು ಸತ್ಯ ಹೇಳಿದ್ದೀನಿ. ಸೊ ಹಂಗಾಗಿ ನನಗೆ ಏನಾರ ಬಂದರೆ ಕಾನೂನಿದೆ, ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ. ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದರೆ ಆಗ್ಬೋದು, ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು, ನಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು, ಯಾರು ಬೇಕಾದ್ರೆ ಅಂಟ್ಕೋಬೋದು ಕಾಯಿಲೆ. ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇದೋರು ಎಲ್ಲೆಲ್ಲೆಲ್ಲೋ ಕಾಣಿಸೋರು, ಈಗ ರೋಡ್ ರೋಡ್ ಕಾಣಿಸ್ತಾವ್ರೆ. ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳೋವಂಥ ಮೆಡಿಸನ್ ದಮ್ ಅನ್ನೋದು, ನಾನೇನು ಹೇಳ್ತೀನಿ, ಪೇನ್ ಕಿಲ್ಲರ್ಸ್ ಹಾಕೋದು, ರ್ಯಾಟ್ ಪಾಯ್ಸನ್ ಹಾಕೋದು, ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು, ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಆಯಿತು, ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ. ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರಾದಲ್ಲಿ 2,000 ಚಿಲ್ಲರೆ ಹೆಣ್ಮಕ್ಳಿಗೆ ಹೆಚ್ ಐ ವಿ, 6,000-5,000 ಚಿಲ್ಲರೆ ಗಂಡ್ಮಕ್ಳಿಗೆ ಹೆಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ. ಎಲ್ಲೋ ಒಂದು ಕಡೆ ನಮ್ಮ ನಾಡನ್ನು ಬಂದ್ಬಿಟ್ರೆ ಬದುಕೇ ನೋಡಿದ್ರೆ ಮಕ್ಕಳಿಗೂ ಕೂಡ ಹೆಚ್ ಐ ವಿ ಆಗ್ಬಿಡ್ಬೋದು ಇದು. ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ, ನಮ್ಮನೆ ಮಕ್ಕಳದು ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಓಡಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ, ಬಟ್ ಇವತ್ತು ಹುಷಾರಾಗ್ಬಿಟ್ರು, ಇವತ್ತೆಲ್ಲ ಹುಷಾರಾಗ್ಬಿಟ್ರು. ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ. ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತವೆ, ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ ಅವರು ನರಳೋಗ್ತಾ ಇದ್ದಾರೆ. ಹೆಂಗೆ ಅಂದರೆ ಅವರು ಒಂದು 25-30 ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಾಯಂಗೆ ಮಾಡ್ತಾ ಇದ್ದಾರೆ. ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರ್ ಇದೆ, ಇದು ಸತ್ಯವಾಗಿ ನಡೀತಾ ಇದೆ. ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ. ಅದಕ್ಕೆ ನೀವೆಲ್ಲ ಒಂದು ಕೂಗಿದ್ರೆ ನಾವೆಲ್ಲ ನಿಲ್ಬೋದಲ್ಲ, ಅದ್ರ ವಿರುದ್ಧವಾಗಿ ನಿಲ್ಬೋದು. ಇದನ್ನು ನಾವು ಬ್ಯಾನ್ ಮಾಡಿಸ್ಲೇಬೇಕು. ಅದು ಯಾರಿಗೆ? ಕ್ಯಾನ್ಸರ್ ಪೇಷಂಟ್ಗೆ ಕೊಡೋಂಥ ಮಾತ್ರೆ ಅದು. ಆ ಮಾತ್ರೆ ಯಾರಿಗೆ ಕೊಡ್ಬೇಕು ನೀವು? ಪೇಷಂಟ್ಸ್ ಕೊಡಿ. ಎಲ್ಲಿ ಕೊಡ್ಬೇಕು ನೀವು? ನಿಮ್ಮ ಡಾಕ್ಟ್ರ್ ಕೈಯಲ್ಲಿ ಕೊಡಿಸಿ. ಅವ್ರ ಪೇಷಂಟು ಅಂತ ಗೊತ್ತಾದ್ರೆ ಅವ್ರ ಕೈಯಲ್ಲಿ ಕೊಡಿಸಿ. ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷಂಟು ನಮ್ಮ ತಾತ ಪೇಷಂಟು ಅಂತ ಹೋಗಿ ಚೀಟಿ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ? ಅಥವಾ ನಿಮಗೆ ಗೊತ್ತಿದ್ದು ಮಾರ್ತಾ ಇದ್ದೀರಾ ಅದನ್ನು? ಆಯ್ತರಾ? ನಿಮಗೆ ಗೊತ್ತು ಇದರಿಂದ? ಯಾಕೆಂದ್ರೆ ಅವ್ರ ಮಕ್ಕಳು ಸಾಯ್ತಾ ಇಲ್ಲ, ಕಂಡವ್ರ ಮಕ್ಕಳು ಸಾಯ್ತಾವ್ರೆ, ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು 5,000 ರೂಪಾಯಿಗೆ 6,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರೆ 10,000 ರೂಪಾಯಿಗೆ ಮಾಡ್ತಾ ಇದ್ದೀರಾ. ನೀವು 10,000 ರೂಪಾಯಿಗೆ ನೀವು ಮಾಡಿದ್ರು ಒಂದು ತಿಳ್ಕೊಳ್ಳಿ, ಆ 10,000 ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ. ಇಲ್ಲ ಅಪ್ಪನ ನೋಡಿತಾನೆ, ಇಲ್ಲ ಅಮ್ಮನ ನೋಡಿತಾನೆ, ಇಲ್ಲ ಅಮ್ಮನ ಹತ್ರ ಚೈನ್ ಕಿತ್ಕೋತಾನೆ, ಇಲ್ಲ ಯಾರೋ ಗರ್ಲ್ಫ್ರೆಂಡ್ ಹತ್ರ ಉಂಗ್ರ ಕಿತ್ಕೋತಾನೆ, ಯಾಮಾರಿಸ್ತಾನೆ, ಕರ್ಕೊಂಡೋಗಿ ಆ ಹುಡುಗಿನೂ ಹಾಳು ಮಾಡ್ತಾನೆ, ಅದನ್ನು ಓಡಿಸಾಯಿಸ್ತಾನೆ, ಇವನು ಸಾಯ್ತಾವನು. ಇದು ಬೇಕಾ ನಮಗೆ? ನಂದು ಇಷ್ಟು ದಿವಸದ ಹೋರಾಟ ಅಂದ್ರೆ ಯಾಕೆ ಗುಟ್ಟು ಬಿಚ್ಚಿಟ್ಟಿದ್ದಾರೆ, ಇದೊಂದೇ ಕಾರಣಕ್ಕೆ. ಅದನ್ನು ಒಂದಷ್ಟು ವಿಷಯ ಓಪನ್ ಮಾಡ್ತೀವಿ, ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ, ಅದು ಎಲ್ಲೆಲ್ಲಿಂದ ಬರ್ತಾ ಇದೆ, ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ. ತಾವು ಕೇಳಿ ಏನಣ್ಣ ಇದ್ರು? ಹೌದು, ನನಗೆ ಗೊತ್ತಿಲ್ಲ ಅದು, ನನಗೆ ಗೊತ್ತಿಲ್ಲ ಅದು. ಬಟ್ ಅದು ಹೊರಗಡೆ ಓಡಾಡ್ತಾ ಇದೆ. ಯಾಕೆ ಓಡಾಡ್ತಾ ಇದೆ? ಎಲ್ಲಿಂದ ಓಡಾಡ್ತಾ ಇದೆ? ಆ ಹುಡುಗರು ತಗೊಳ್ಳೋ ಒಂದು ಸಿರಿಂಜಿಂದ ಇಲ್ಲಿ ಬಾರ ನೀನು ತಗೊಳ್ಳೋದೇ ಹೆಚ್ ಐ ವಿ ಆಗ್ತಾ ಇದೆ. ಇದು ಹೆಚ್ ಐ ವಿ ಏನೋ ಆಗಿ ಸತ್ತೋಗ್ಬಿಡ್ತಾವ, ಅದು ಓಕೆ, ಮಕ್ಕಳಿಗೆಲ್ಲ ಹೆಚ್ ಐ ವಿ ಬಂದ್ಬಿಟ್ರೆ ಏನು ಮಾಡೋಣ ನಾವು? ನೀವೇ ಒಂದ್ಸರಿ ಯೋಚನೆ ಮಾಡಿ. ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು ವಿಧಾಯ ಹಂಡ್ರೆಡ್% ಆಡ್ಬೋದು. ಅವತ್ತು ಹಿಂಗೆ ಒಂದು 20-30 ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲಲ್ಲಿತ್ತು, ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ, ಎಮ್ಮರ ಆಗ್ಬಿಟ್ಟಿದೆ. ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ, ಅಲ್ಲಲ್ಲಲ್ಲಲ್ಲಿ ಹಿಡ್ಕೊಡ್ತಾವ್ರೆ. ಆದರೆ ಈಗ ಚಿಕ್ಕದಾಗಿ ಟೈಡಲ್ ಶುರುವಾಗಿದೆ, ಕಾಲೇಜ್ ಒಳಗಡೆ ನುಗ್ಗಿದೆ,
ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನ್ ಮಾಡೋಣ ನಾವು? ನೀವೆಲ್ಲ ಕಷ್ಟ ಪಡ್ತೀರಾ, ನಿಮ್ಮ ಅಕ್ಕ ತಂಗಿನೂ ಅಣ್ಣ ತಮ್ಮಂದ್ರು ಸಾಕ್ತೀರಾ, ನಾನು ಕಷ್ಟ ಪಡ್ತೀನಿ, ನಾನು ನನ್ನ ಮಕ್ಕಳು ಸಾಕ್ತೀನಿ, ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರು ತಗೊಂಡ್ಬಿಟ್ರೆ ಏನ್ ಮಾಡೋಣಪ್ಪ? ಅದು ಗೊತ್ತೇ ಆಗಲ್ಲ, ಸ್ಮೆಲ್ ಬರಲ್ಲ, ಏನಿಲ್ಲ, ಮಕ್ಕಳು ಇದ್ದಕ್ಕಿದಂಗೆ ಇದ್ದಕ್ಕಿದಂಗೆ ವೀಕ್ ಆಗಿ 30 ವರ್ಷದ ಮೇಲೆ ಬದುಕದೇ ಇಲ್ಲ, 30 ವರ್ಷದ ಮೇಲೆ ಬದುಕಲ್ಲ. ನೀವು ಯಾಕೆ ಬೇಕಾದ್ರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಗೆ ಕೇಳಿ. ನನಗೆ ಒಬ್ರು ಡಾಕ್ಟರ್ ತುಂಬಾ ಕ್ಲೋಸ್, ಅವ್ರ ಹತ್ರ ಮಾತಾಡಿದ್ದೆ, ಅವರೆಲ್ಲ ಹೇಳೋರು, ಸರ್ ಹೆಂಗ್ ಹಬ್ಬಿತು ಅಂತ ಗೊತ್ತಿಲ್ಲ ಸರ್, ಸತ್ತೋಗ್ತಾರೆ ಸರ್ ಮಕ್ಕಳು, ಸರ್ ನೀವು ಸರ್ ನಾವೇನ್ ಸರ್ ಹೇಳೋಣ ಅಂತ. ಇಷ್ಟು ಡೇಂಜರಸ್ ಡ್ರಗ್ ಅದು. ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸ್ತಾ ಒಳ್ಳೇದಾಗುತ್ತೆ. ತಾವೇನ ಕೆಳಗಿದ್ರೆ ಕೇಳಪ್ಪ. ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ, ಸಲಗಾ ಮಾಡಿದೆ, ಸಲಗಾ ಮಾಡಿದಾಗ ಅನ್ನಿಸ್ತು ಅಮಾಯಕರ ಮಕ್ಕಳು ಅಂದ್ರೆ ಇವಾಗ ನಾವೆಲ್ಲ ಕಪ್ಪುಗಿದೀವಿ ತಕ್ಷಣ ರೌಡಿಗಳು ಕಳ್ಳರು ಅಂತಾನೆ ಮಾತಾಡೋದು. ಆದ್ರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ, ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮೇಸ್ಟರ್ ಆದ್ರೂ ಕೂಡ ಹೆಂಗ ಅವ್ನು ರೌಡಿಯಾಗಿ ಸೊಸೈಟಿಗೆ ಒಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರಿಸಿದ್ದೆ. ಇವಾಗ್ಲೂ ಅಷ್ಟೇ, ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಮತ್ತೆ ಡ್ರಗ್ ಮಾಡ್ತಾವ್ರೆ. ಮಾಡ್ತಾರವ್ರು ಯಾರು, ಕೊಡೋರು ಯಾರು, ಯಾಕೆ ಕೊಡ್ತೀರ ಅದನ್ನ? ಈಗಾಗಲೇ ಪಾಪ ಯಾರೋ ಒಬ್ರು ಸುಮಾರು ವರ್ಷಗಳ ಹಿಂದೆ ಒಬ್ರು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿದ್ದಾರೆ, ಆ ಲೈವ್ ಲಿಂಕ್ ನರ್ತಾ ಇದ್ರೆ ಕೊಡ್ತೀನಿ ನಿಮ್ಗೆ. ಪಾಪ ಹುಡುಗ ಆ ಮನುಷ್ಯ ಹಿಡ್ಕೊಂಡು ಏ ಇದು ಟೈಟಲ್ ತಗೊಂತಾವ್ನು, ಟೈಟಲ್ ತಗೊಂತಾವ್ರು ಅಂತ ಕಿರಿಸ್ತಾರೆ ಪಾಪ ಅವರು. ಅಷ್ಟೇ ನಿಂತೋಯ್ತದು, ಅದ್ರ ಮೇಲೆ ಯಾರು ಗಮನ ಹರಿಸಿಲ್ಲ. ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ. ಇದನ್ನ ಮುಚ್ಚಿ ಆ ಲಿಂಕ್ ಎಲ್ಲೋ ಇರ್ಬೇಕು, ಇದ್ರೆ ಕಳ್ಸಿಕೊಡ್ತೀನಿ ನಿಮ್ಗೆ. ಪಾಪ ಇದೊಂದು ಮಾಫಿಯಾ, ಸಿ ಡ್ರಗ್ ಇಸ್ ಎ ಮಾಫಿಯಾ ಯಾವಾಗ್ಲೂ. ಈಗ ಯಾರೋ ಕೇಳಿದ್ರೆ ಸರ್ ನಿಮ್ಮ ಮೇಲೆ ಥ್ರೆಟ್ ಕಾಲ್ಸ್ ಬರುತ್ತೆ, ಬರ್ಲಿ ಬಿಡಿ, ಕಾನೂನು ಇದೆ, ಕಾನೂನ್ಗಿನ್ನ ಥ್ರೆಟ್ ದೊಡ್ಡದ. ಸದ್ಯಕ್ಕೆ ಇಲ್ಲಿವರೆಗೂ ಬಂದಿಲ್ಲ, ಬಂದ್ರೂ ಕೂಡ ಕಾನೂನು ಇದೆಯಲ್ಲಪ್ಪ ಅಲ್ವಾ, ಅದೊಂದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರಲ್ಲಿ ಅಪ್ಪ. ಇಲ್ಲ ಈಗ ಸಿ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತಗೋಬೇಕಾಗತ್ತೆ. ನಾನು ಈಗ ಎಲ್ಲಾನು ನೀವು ನೋಡಿ, ಬರೀ ಕತೆನ 18 ವರ್ಷದಿಂದ 25 ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಏನು ಅಂತ. ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ, ನಿಮ್ಮಂತ ಅಣ್ಣದಿರು ನೋಡಿ, ನಿಮ್ಮಂತ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ, ಇದನ್ನ ನೀವು ಹೇಳಿ ಅನ್ನೋ ಆಸೆ ನನಗೆ. ಯಾರು ಯಾರು ಮಾಡಿ ಯಾರು ಹೇಳಿದ್ದು ಇಲ್ವಲ್ಲ, ನನಗದು ಅದಂಗೆ ಅದು ಗೊತ್ತಿಲ್ಲ, ನನಗೆ ಅದು ಮಾಹಿತಿ ಇಲ್ಲ. ಖುಷಿ ನಿಮ್ಮೆಲ್ಲರ ಸಾಥ್, ನೀವು ನನಗೆ ಕೊಟ್ಟಂತ ಸಾಥು, ಎಲ್ಲ ಮಾಧ್ಯಮದವ್ರು ಕೊಟ್ಟಂತ ಸಾಥು, ಮತ್ತೆ ನನ್ನ ಜೊತೆ ನಿಂತ ಎಲ್ಲ ನನ್ನ ತಂಡ ಮತ್ತೆ ಎಲ್ಲ ಅಭಿಮಾನಿಗಳು, ಇವತ್ತೆಲ್ಲ ಅಪ್ಪು ಸರ್ ಅಭಿಮಾನಿ ಆಗ್ಬೋದು, ಶಿವಣ್ಣ ಅವರ ಅಭಿಮಾನಿ ಆಗ್ಬೋದು, ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಅಭಿಮಾನಿಗಳು ಇರುವ ಅಭಿಮಾನಿಗಳು ನೋಡ್ತಾ ಇರ್ಬೋದು, ಅವರೆಲ್ಲ ಕೊಟ್ಟಂತ ಸಾಥ್ ಇವತ್ತು ನನಗೆ ತುಂಬಾ ದೊಡ್ಡ ಮಟ್ಟದ ಎಕ್ಸೆಪ್ಟ್. ಅಮ್ಮ ನಿಮ್ಮನ್ನೆಲ್ಲ ನೋಡಿ ನಾನು ಪ್ರಮೋಷನ್ ಕಲಿತೆ, ನೀವು ಒಂದೊಂದು ಕಂಟೆಂಟ್ ಬಿಡ್ತೀರಾ, ನೀವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ, ಮಾದಂಗೂ ನನಗೆ ಕಳಿಸ್ಕೊಡ್ತಾ ಇರ್ತಾರೆ, ಅವನೇನೋ ಹುಡುಕ್ತಾ ಇರ್ತಾರೆ. ಸರಿ ತಾಳು ಕರೆಕ್ಟ್ ಅಲ್ವಾ, ಇವ್ರು ಸಕ್ಕದಾಗ ಮಾಡ್ತಾ, ನಾನ್ಯಾಕೆ ನಿಮ್ಮಂಗೆ ವರ್ಕ್ ಮಾಡಬಾರ್ದು ಅಂತ ವರ್ಕ್ ಮಾಡಿದೆ ಅಷ್ಟೇ. ನನಗೆ ಗೊತ್ತಿಲ್ಲಪ್ಪ, ಅದು ನಮ್ಮ ಪ್ರೊಡ್ಯೂಸರ್ನ ಕೇಳಬೇಕು. 18 ಥಿಯೇಟರ್ಗಳು ಹೊಸದಾಗಿ ಓಪನ್ ಆಗಿರುತ್ತೆ. ನೀವು ನೋಡಿಲ್ವ ಅದನ್ನ ಪಾರ್ಟ್ ಬಗ್ಗೆ ನೀವು ನೋಡಿಲ್ವಾ? ಆಯ್ತು, ಎಲ್ಲರೂ ಸಾಥ್ ಕೊಡಿ, ಪಾರ್ಟ್ ಟು ಮಾಡೋಣ, ಇನ್ನೊಂದಷ್ಟು ಬೇರೆ ಬೇರೆ ಸತ್ಯಗಳನ್ನ ಬಿಚ್ಚಿಡೋಣ. ನನ್ಗೆ ಗೊತ್ತಿಲ್ಲ ಮಾ, ನಾನು ಇಲ್ಲಿ ಇಲ್ಲೇ ಇದ್ದೀನಿ, ಇಲ್ಲಿಂದ ಅಲ್ಲಿ ಇದಕ್ಕೂ ಹೋಗಿಲ್ಲ, ನಾನು ಹಿಂಗೆ ಓಡ್ ಬರ್ತಾ ಇದ್ದೀನಿ. ಹೌದು, ನನ್ಗೆ ಹೊಸ ಮಕ್ಕಳು ಬೆಳಿಬೇಕು, ನಾನು ಅನ್ಕೊಂಡಿರೋ ಕ್ಯಾರೆಕ್ಟರ್ ತರ ಕಾಣ್ಬೇಕು ಅನ್ನೋ ಆಸೆಗೆ ಅವ್ರನ್ನ ಕರ್ಕೊಂಡ್ಬಂದು ಡಿಸೈನ್ ಮಾಡಿದ್ರೆ ನಿಮ್ ನನ್ಸಿದ್ರೆ ಹೋಗಿದೆ. ಯಾವ್ದಪ್ಪ ಯಾವ್ದಪ್ಪ, ಸೈಲೆನ್ಸ್ ಸೈಲೆನ್ಸ್ ಪ್ಲೀಸ್. ಹಲೋ ಯಾವ್ದಮ್ಮ? ಹೌದು, ನಾನು ಇಡೀ ಸಿನಿಮಾಲಿ ಎಲ್ಲ ಇಂಟರ್ವ್ಯೂ ಹೇಳ್ತಾ ಇದ್ದೀನಿ, ನನಗೆ ಆ ಇಬ್ರು ಮಕ್ಕಳು ಪರ್ಫಾರ್ಮ್ ಮಾಡಿರೋದು ನನಗೆ ಇವತ್ತು ಅಳು ಬರುತ್ತೆ ಅಂತ ನಾನು ಹೇಳಿದ್ದೀನಿ.
ಅದ್ ಎಲ್ಲಿಂತ ನಿಮ್ಗೆ ಹೇಳ್ತಾ ಇರಲ್ಲ, ನೀವ್ ಬಿಡಲ್ವಲ್ಲ, ಸೀನ್ ಟು ಸೀನ್ ಕೇಳ್ಬಿಡ್ತಾರೆ ಇಂಟರ್ವ್ಯೂ ಅಲ್ಲಿ ಅಂತ. ಅದೇ ಮಕ್ಕಳ ಕಥೆ ನಾನು ಇವತ್ತು ಹೇಳಿದ್ ಅಂದ್ರೆ, ಲೆಕ್ಕ ಹಾಕೊಳ್ಳಿ, ಮಕ್ಕಳು ಅಂದಾಗ 6 ವರ್ಷದ ಮಕ್ಕಳಿಗೂ ಅನ್ಯಾಯ ಆಗ್ತಾ ಇದೆ. ಒಪ್ಪತ್ತಿರ ಇದಕ್ಕೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಅವ್ರಿಗೆ ಡೈರೆಕ್ಟ್ ಆಗಿ 6 ವರ್ಷದ ಪುಟ್ಟು ಹೆಣ್ಮಕ್ಳು ಅವ್ರು ಪರ್ಫಾರ್ಮ್ ಮಾಡೋದು ನೋಡಿದ್ರೆ 2 ದಿವಸ ಆಯ್ತು ನಾನ್ ಡಿಸ್ಟರ್ಬ್ ಆಗಿ ಸರಿ ಹೋಗೋದಕ್ಕೆ. ಆ ಸೀನ್ ಬಂದಾಗ ನಾನು ನೋಡ್ತಿರ್ಲಿಲ್ಲ ಎಡಿಟಿಂಗ್ ಅಲ್ಲಿ, ನೀವು ಮಾಡ್ಬಿಡ್ರಪ್ಪ ಆಮೇಲೆ ಕರೀರಿ ಅಂತ ಇದ್ದೆ. ಇದು ನನ್ನ ಆಸೆ ಇತ್ತು. ಎಸ್, ಆ ಮಕ್ಕಳು ಗ್ಯಾರಂಟಿ ಇಟ್ಕೊಡ್ತಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನನ್ಗೆಲ್ಲ ಹೌದಮ್ಮ, ಈಗ ನಾನು ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ದಿದ್ದೀನೋ ಎಲ್ಲ ಕ್ಯಾರೆಕ್ಟರ್ ನ್ಯಾಯ ತಂದ್ಕೊಟ್ಟಿದ್ದಾರೆ. ಒಪ್ಪತ್ತಿರಲ್ಲ ಅದಕ್ಕೆ ಒಂದ ಕ್ಯಾರೆಕ್ಟರ್ ಆಫ್ ಪೊಲೀಸ್ ಇಂದ ಹಿಡಿದು ಇನ್ನೊಬ್ಬ ಸಣ್ಣ ಪಾತ್ರ ಮಾಡಿದ್ರು ನಿಮ್ಗೆ ಎಲ್ಲೂ ಆಕ್ಟಿಂಗ್ ಅನಿಸ್ತಿಲ್ಲ, ಬಂದು ಅವ್ನು ಬಿಹೇವ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಆ 2 ಮಕ್ಕಳದು ತುಂಬಾ ದೊಡ್ಡ ವಿಷಯ ಆಗಿದೆ. ಈಗ 2 ಮಕ್ಕಳು ಹೇಳೋದು ನಿಮ್ಗೆ ಅನಿಸ್ತಾ? ಅಯ್ಯೋ ಪಾಪ. ಅಯ್ಯೋ ದೇವ್ರೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ಗೇನು ಸಿಕ್ಕಿಲ್ಲ, ಇನ್ನೂ ಸಿಗ್ಬೇಕೀಗ, ಇಲ್ಲಿ ಸಿಗ್ಬೇಕು. ನಿಮ್ದೆಲ್ಲ ಸಾಕ್ಬೇಕು, ಇದನ್ನ ಇಲ್ಲಿಗೆ ನಿಲ್ಸೋದ್ ಬೇಡ, ಇದನ್ನ ಇಲ್ಲಿಗೆ ನಿಲ್ಸೋದ್ ಬೇಡ. ಇದ್ರ ಬಗ್ಗೆ ಡೈಲಿ ಒಂದು ಟಾಪಿಕ್ ಅಲ್ಲಿ ಮಾತಾಡಿ, ಆಯ್ತಾ? ಬಿಡಬೇಡಿ, ಇದನ್ನ ಮಾತಾಡಿ. ಸರ್ಕಾರಕ್ಕೆ ಅದು ಗೊತ್ತಾಗ್ಲಿ, ಗೊತ್ತಾಗಿ ಒಂದು ಆಕ್ಷನ್ ತಗೊಳೋದು ಅನೌನ್ಸ್ ಮಾಡ್ಬೇಕು ಅವ್ರು. ಅದು ನಿಮ್ ಕೈಲಿ ಜವಾಬ್ದಾರಿ.